नमस्कार आटो चालक बंधु टैक्सी चालक बंधु नम पत्रिका मित्ररे सुद्दी माध्यम ना स्ने 25 तारीख ऐन रैत संघटने भारत बंद के करे को बंद के नम आदर्श आटो मत टैक्सी चालक संघटने वत नैतिक बेबल सूची कारण नम आटो मत टैक्सी चालक यह कोविड 19 संतरसदागि सुमार 5-6 तिंगळिंद आर्थिक परिस्थिति बहळ हदगेट्टोगिदे इवर जीवन सुधारणे माडोदक्के इवत्तु आटो चालकरु आर्थिकवागि अथवा एनु मक्कळिगे फीस कट्टो विचारवागि अथवा नम्म आरोग्य विचारवागि एल्लदू सह अवरु साकष्टु तोंदरे सिगाकोंडिद्दारे ईग मत्ते अवरु ओंदेरडु तिंगळिंद जीवन मट्टन सुधारिसिकोंडिद्दे ई संदर्भदल्लि नावु बंदिगे बेंबल कोट्टु अवन गाडि निल्लिसि अंत हेळि बलवंतवागि निल्लिसि अंत हेळि हेळक्के नावु इष्टपडोदिल्ल यह वो बंद ऐन रईताभि कुटुंब चालकरु बंद के बेबल कोड़ो निलो स्वामी इच्छे चालक इच्छे बिटे सो या क्रे नम आटो मत टैक्सी चालक अनेक बेड़े सा भाला वर्ष बंदी यदे रईतपर संघटने अथवा कार्मिक संघटने कन्डपर संघटने यारू सह नमें बेबल इवर्गू को सह ना कर्नाटक रईतर कुटुब के रैतर ऐन होराटना यह सदर्भली नानु और बेड़ेली सदर्भली नैतिक बेबल नम आदर्श आटो मत टैक्सी चालक संघ परवा नान एम मंजुनाथ अध्यक्षन बेबल सूचस्त नमस्कार ऐन 25 तारीख रैतपर संघटने बंद के ऐन करे आंद नम संघटन वत संपूर्ण ಬೆಂಬಲವನ್ನು ತೀರ್ಮಾನ ತಗೊಂಡಿದ್ದಾರೆ ಕಾರಣ ಈ ಒಂದು ಬಂದ್ ಯಾವುದು ಒಂದು ಕಮರ್ಷಿಯಲ್ ಬಂದ್ ಅಲ್ಲ ಮತ್ತೆ ಯಾವುದು ಒಂದು ಇನ್ಯಾರದೋ ಬೆಳೆ ಬೇಯಿಸಿಕೊಳ್ಳೋಕೆ ಮಾಡ್ತಾ ಇರತಕ್ಕಂತ ಬಂದ್ ಅಲ್ಲ ಒಂದೊತ್ತಿನ ಊಟ ನಾವು ಏನು ಮಾಡ್ತಾ ಇದೀವಿ ಇವತ್ತು ಆ ವಿಚಾರವಾದಂತ ಬಂದ್ ರೈತರ ಪರವಾದಂತ ಬಂದ್ ನಾವೆಲ್ಲರೂ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಸೋ ಆ ಕಷ್ಟ ನೋವು ಆ ಒಂದು ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಅತಿ ಹೆಚ್ಚಾಗಿ ನಮಗೆ ತಿಳಿದಿದೆ ಸೋ 80% ಚಾಲಕರು ಮತ್ತು ಏನು ಇವತ್ತು ಚಾಲಕ ಮಾಲೀಕರಾಗಿದ್ದೀವಿ ಅವರೆಲ್ಲರೂ ರೈತಾಪಿ ಜೀವನದಿಂದನೇ ಬಂದಿರುವಂತವರು ರೈತ ಕುಟುಂಬದಿಂದನೇ ಬಂದಿರುವಂತವರು ಇವತ್ತು ಭೂ ಸುಧಾರಣಾ ಕಾಯ್ದೆ ಇರಬಹುದು APMC ಆಕ್ಟ್ ಇರಬಹುದು ಸೋ ಇವೆಲ್ಲವೂ ಇವತ್ತು ರೈತರಿಗೆ ಮಾರಕವಾಗಿ ನಿಂತಿದೆ सो रैतर बेड़के सरकार ईडेसु अदे चालकर विचार वू सह गमन हरसु कड़े 15 दिन हिंदे प्रतिभटन हमको चालकर बेड़के सह सरकार मुदे इटी समय तक समय गड़ू अधिवेशन ना मुगते अधिवेशन आदर नमें बेड़के बे तीव अंत मुद्दे दिन ಚಾಲಕರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದ್ರೆ ಮಾಲೀಕರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಮುಂದೆ ಮತ್ತೊಂದು ದೊಡ್ಡದಾದಂತ ಬಿಸಿ ಮುಟ್ಸುವಂತ ಕೆಲಸ ಮಾಡಬೇಕಾಗುತ್ತೆ ಇವತ್ತು ರೈತಪರ ಸಂಘಟನೆಗಳು ಕರೆ ನೀಡಿದವೆ ಬಂದಿಗೆ ಆ ಒಂದು ಬಂದಿಗೆ ನಾವೆಲ್ಲರೂ ಬೆಂಬಲವನ್ನು ಸೂಚಿಸಬೇಕಾಗಿದೆ ಯಾವುದೇ ಕಾರಣಕ್ಕೂ ಬಂದಿಗೆ ನಾವು ಕೆಲವು ನನ್ನ ಮಿತ್ರ ಸಂಘಟನೆಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಇದಕ್ಕೂ ನಮಗೆ ಏನು ವ್ಯತ್ಯಾಸ ಅದರ ನಮಗೆ ಏನು ಸಂಬಂಧ ಇಲ್ಲ ಅನ್ನುವಂತ ಪದಗಳನ್ನು ಬಳಸಬೇಡಿ ದಯವಿಟ್ಟು ಯಾಕಂದ್ರೆ ರೈತ ಬೆಳೆದ್ರೆ ಮಾತ್ರ ಆ ಒಂದಗಳ ಅನ್ನ ಕೂಡ ನಿಮ್ಮ ಬಾಯೊಳಗಡೆ ಹೋಗೋದು ಇವತ್ತು ಅವರ ಪರವಾಗಿ ನಾವು ನಿಂತುಕೊಳ್ಳಬೇಕಾಗಿದೆ ರೈತರಿಗೆ ಈ ದೇಶದ ಬೆನ್ನೆಲುಬು ರೈತ ಅಂತಾರೆ ಆ ಬೆನ್ನೆಲುಬಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ನಾವು ನಿಂತುಕೊಬೇಕು ಹೊರತು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನು ಮಾಡಬಾರದು ಆಡಳಿತ ಸರ್ಕಾರ ಯಾರ್ದೇ ಇರಲಿ ಸರ್ಕಾರಗಳ ಮೇಲಿರತಕ್ಕಂತ ಅಭಿಮಾನ ಪ್ರೀತಿ ಎಷ್ಟೇ ಇರಲಿ ಆದರೆ ನಾವು ರೈತರ ಪರವಾಗಿ ನಿಲ್ಲಬೇಕು ಈ ಒಂದು ಬಂದಿಗೆ ಬೆಂಬಲವನ್ನು ಸೂಚಿಸಬೇಕು ಇಷ್ಟು ಕಷ್ಟ ಇದೆ ಇವತ್ತು 200 300 ರೂಪಾಯಿ ಬಿಸಿನೆಸ್ ಮಾತ್ರ ಆಗ್ತಾ ಇರೋದು ಆದರೆ ಲಾಕ್ ಡೌನ್ ಮಾಡಿದ್ರೆ ವಿನಾಕಾರಣನೋ ಇಲ್ಲ ಕೋವಿಡ್ ಬರಕ್ಕಿಂತ ಮುಂಚೆನೇ 2 ತಿಂಗಳು ನಮ್ಮನ್ನ ಲಾಕ್ ಡೌನ್ ಮಾಡ್ಕೊಂಡಿಸಿದ್ರು ಇವತ್ತು ಕೋವಿಡ್ ಸಂಖ್ಯೆ ಜಾಸ್ತಿ ಇರಬೇಕಾದ್ರೆ ದುಡ್ಕಂತೀನಿ ಅಂತ ಬಿಟ್ಟವರೆ ಅಲ್ವಾ
ಇವತ್ತು ಒಂದು ದಿನ ನಾವು ಆ ಒಂದು ಲಾಕ್ಡೌನ್ ಅನ್ನಾದ್ರೂ ಜ್ಞಾಪಿಸ್ಕೊಂಡು ಒಂದು ದಿನ ನಾವು ನಮ್ಮ ದುಡಿಮೆಯನ್ನ ಮರೆತು ಕಂಪ್ಲೀಟ್ ಆಗಿ ನಮ್ಮ ಲೈಫ್ ಜೀವನ ಪರ್ಯಂತ ನಮಗೆ ಬೇಕಾಗಿರ್ತಕ್ಕಂಥ ಊಟ ಮತ್ತೆ ದವಸ ಧಾನ್ಯ ಬೆಳೀತಕ್ಕಂಥ ಈ ರೈತನ ಪರವಾಗಿ ನಿಂತ್ಕೋಬೇಕು. ರೈತರ ಪರವಾಗಿ ನಿಂತ್ಕೊಳ್ಳೋದಿರಲಿ, ನಮ್ಮ ಪರವಾಗಿ ನಾವೇ ನಿಂತ್ಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತಿಗೂ ಸಹ ನಾನು ನನಗೆ ಹೆಮ್ಮೆ ಅನಿಸುತ್ತೆ, ನಾನೊಬ್ಬ ರೈತ, ನನ್ನ ಕುಟುಂಬ ರೈತಾಪಿ ಕುಟುಂಬ ನಂದು. ಸೊ 80% ಇರ್ತಕ್ಕಂಥ ಎಲ್ಲ ನಮ್ಮ ಚಾಲಕರು ನನ್ನ ಸ್ನೇಹಿತರು ರೈತಾಪಿ ಜೀವನದಿಂದ ಬಂದಿರೋರು, ಹಾಗಾಗಿ ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿದ್ದೇವೆ. ಅದೇ ರೀತಿ ಇವತ್ತು ಸಭೆನ ಪೂರ್ಣ ಮಾಡಿ ಸಭೆಯಲ್ಲಿ ಅಂತಿಮ ತೀರ್ಮಾನ ತಗೊಂಡಿದ್ದೇವೆ. ಸಂತೋಷದ ವಿಚಾರ, ಸದಾನಂದ ಜೊತೆಯಲ್ಲಿ ಇರತಕ್ಕಂಥ ಸ್ನೇಹಿತರು ಹಾಗೂ ಮಿತ್ರ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪೀಸ್ ಆಟೋ ಅಧ್ಯಕ್ಷರಾದ ನಾರಾಯಣ್ ರಘುನಾರಾಯಣ್ ಅವರು ಮತ್ತೆ ಜೈ ಭಾರತ್ ವಾಹನ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಕುಮಾರ್ ಅವರು ಸಹ ಸಂಪೂರ್ಣವಾದಂತಹ ಬೆಂಬಲವನ್ನ ಸೂಚಿಸಿದ್ದಾರೆ. ಸೊ ನಾನು ನನ್ನ ಮುಖಪುಟದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ಕೇಳ್ಕೊಳ್ತೀನಿ, ದಯವಿಟ್ಟು ವಿನಾಕಾರಣ ಯಾವುದೇ ಅರ್ಥ ಗರ್ಭಿತವಲ್ಲದ ಪ್ರಶ್ನೆಗಳನ್ನ ಹಾಕೋದಕ್ಕಿಂತ ನೇರವಾಗಿ ತಮ್ಮ ಬೆಂಬಲವನ್ನ ಸೂಚಿಸಿ ರೈತರ ಒಂದು ಬಂದ್ಗೆ ಯಶಸ್ವಿಯಾಗಲಿ ಅಂತ ತಾವು ದಯವಿಟ್ಟು ಹರಿಸ್ಬೇಕು ಮತ್ತೆ ಆ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ನಮಸ್ಕಾರ, ನಮ್ಮ ಎಲ್ಲ ಚಾಲಕರಿಗೆ, ರಘು ಮಾತಾಡ್ತಾ ಇದ್ದೀನಿ. ತುಂಬಾ ಸುಮಾರು ಸರಿ ಈ ಹೋರಾಟಗಳು ಬಂದಾಗ ಬೇಜಾರುಗಳಾಗುತ್ತೆ, ಇದಕ್ಕೆಲ್ಲ ನಾವು ಹೋರಾಟ ಮಾಡಬೇಕಲ್ಲ ಅಂತೇಳಿ. ಇವತ್ತು ನಮಗೇನು ಅನ್ನ ನೀಡ್ತಾ ಇರೋವಂಥ ರೈತರ ಮೇಲೆ ಒಂದು ದೊಡ್ಡ ಮಟ್ಟದ ದಾಳಿಗಳಾಗ್ತಾ ಇದೆ, ಅದನ್ನು ತಪ್ಪಿಸೋದಕ್ಕೆ ಓಸ್ಕರ, ಯಾಕೆಂದರೆ ಅವ್ರಿಗೋಸ್ಕರ ನಾವು ಪ್ರತಿಯೊಬ್ಬರೂ ನಮ್ಮ ಏನು ಅವತ್ತಿನ ಒಂದು ಸಂಪಾದನೆ ಬಿಡಬೇಕಾಗತ್ತೆ. ಮತ್ತು ಎಲ್ಲ ಚಾಲಕರು ಇದಕ್ಕೆ ಸಪೋರ್ಟ್ ಆಗಿ ನಿಲ್ಬೇಕಾಗುತ್ತೆ, ಯಾಕೆಂದರೆ ನಾವೆಲ್ಲ ಹಳ್ಳಿಕಾಡಿಂದ ಬಂದಂಥ ಜನಗಳು, ಈ ಸಿಟಿ ಏನು ಇವತ್ತಲ್ಲ, ನಾವೆಲ್ಲ ಬಂದು ಸಿಟಿನ ಕಟ್ಟಿದಂಥ. ಆದ್ದರಿಂದ ಇವತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಷ್ಟ ಇದೆ, ಆದರೆ ಇವತ್ತು ಪ್ರತಿಯೊಬ್ಬ ನಮ್ಮ ಚಾಲಕರು ಆಟೋ ಮತ್ತು ಟ್ಯಾಕ್ಸಿ ಚಾಲಕರಾಗಿರ್ಬೋದು, ಏನು 25ನೇ ತಾರೀಕು ನಮ್ಮ ರೈತ ಪರ ಸಂಘಟನೆಗಳು ಏನು ಕರೆ ಕೊಟ್ಟಿದ್ದಾವೆ ಬಂದ್ಗೆ, ನಮ್ಮ ಸಂಘಟನೆ ಕಡೆಯಿಂದ ಸಂಪೂರ್ಣ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಾವೆಲ್ಲ ಮಿತ್ರರು ಸೇರಿ ಮಾತಾಡಿದಾಗ ನಾವೆಲ್ಲರೂ ಆಟೋ ಮತ್ತು ಟ್ಯಾಕ್ಸಿ ಸಂಘಟನೆಗಳು ಎಲ್ಲರೂ ನಾವು ಸಪೋರ್ಟ್ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದಾಗ ನಾವು ನಮ್ಮ ಸಂಘಟನೆ ಮುಖಾಂತರ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಚಾಲಕರು ಇದನ್ನು ಇದ್ರ ಬಗ್ಗೆ ಎಲ್ಲ ಚಾಲಕರು ನೀವು ಅರಿವು ಮೂಡಿಸಿ 25ನೇ ತಾರೀಕು ಬಂದ್ನ ಯಶಸ್ವಿ ಆಗಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ, ಈ ದಿನ ನಮ್ಮ ಚಾಲಕರ ಸಂಘಟನೆಗಳಿಂದ ಏನು ಒಂದು ಬಂದ್ಗೆ ಬೆಂಬಲ ನೀಡ್ತಾ ಇದ್ದೀವಿ. 25ನೇ ತಾರೀಕು ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ, ಯಾಕಂದರೆ ಈ ದಿನ ನಾವು ಪ್ರತಿಯೊಂದು ಹೋರಾಟವೂ ಚಾಲಕರ ಪರವಾಗಿ ಪ್ರತಿಯೊಂದು ಹೋರಾಟ ಎಲ್ಲರೂ ಮಾಡಿದ್ದಾರೆ. ಆದರೆ ಅನ್ನದಾತ ನಮಗೆ ಅನ್ನ ಕೊಡೋ ರೈತರು ನಮಗೆ ಊಟ ಮಾಡ್ದಂಗೆ ಊಟ ಇಲ್ದಂಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಈ ಒಂದು ಅನ್ನಕ್ಕೋಸ್ಕರನೂ ನಾವು ಒಂದು ಬೆಂಬಲ ಕೊಡ್ತಾ ಇದ್ದೀವಿ. ಏನು ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೇನೇನು ಅವರ ಬೇಡಿಕೆಗಳಿದೆಯೋ ಅದನ್ನೆಲ್ಲ ಈಡೇರಿಸ್ಬೇಕು, ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಂದು ಕರೆ ಕೊಡಬೇಕಾಗ್ತದೆ ಅಂತೇಳಿ ಮುಖಾಂತರ ತಿಳಿಸ್ತಾ ಇದ್ದೀವಿ. ಈ ಒಂದು ಬೆಂಬಲಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದೀವಿ. ಧನ್ಯವಾದ. ದೇಶದ ಬ್ಯಾಂಕ್ ಮನೆ ಹೋಗಿ ಎಲ್ಲಿ ಕೂತ್ಕೊಂಡಿದೀವೋ ಅಲ್ಲಿಂದ ತಗೊಂಡು ಹಣಗಳನ್ನು ಹಾಕ್ಬಿಟ್ಟು ರೈತರುಗಳಿಗೆ ಆಸೆ ಆಕಾಂಕ್ಷೆಗಳನ್ನು ಒಟ್ಟಿಸಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡುವಂತಹ ಹೊಸ ಹೊಸ ಯೋಜನೆಗಳ ತಯಾರಿ ನಡೀತಾ ಇದೆ. ಈ ಸಂದರ್ಭವನ್ನು ಅರಿತಂತಹ ನಮ್ಮ ನಾಯಕರಾದಂತಹ ಕೋಟಿಹಳ್ಳಿ ಚಂದ್ರಶೇಖರ್ ರಾಜ್ಯದ ಎಲ್ಲ ಭಾಗದ ರೈತ ಮುಖಂಡರುಗಳಿಗೆ ಕೂಡ ಏನು ಇಂತಹ ಒಂದು ಆದೇಶಗಳು ಬಂದ್ರೆ ಮುಂದಿನ ದಿನಗಳಲ್ಲಿ ವ್ಯಾಪಾರದ ವಹಿವಾಟುಗಳು ಯಾವ ತರ ತಿರುಗಿ ಬೀಳುತ್ತೆ. ಭೂಮಿ ರೈತ ರೈತನಾಗ್ತಾನೆ, ಹೆಸರಿಗೆ ಮಾತ್ರ ರೈತನಾಗಿರ್ತಾನೆ, ಬರೆಯ ಸಾಲ ಮಾತ್ರ ಉಳಿಯುವಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಹೇಳಿದ್ರು. ಅವರು ಅರ್ಥ ಇಂತಹ ಒಂದು ಹೋರಾಟಕ್ಕೆ ನಿನ್ನೆಯಿಂದ ಇಳಿದಿದ್ದಾರೆ. ನಾನು ಇದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ 2012-13 ಹೊರ ದೇಶಗಳಿಂದ ವೇಷಗಳನ್ನು ಹಾಕೊಂಡು ಬಂದಂತಹ ಓಲಾ ಊಬರ್ ನಂತಹ ಸಂಸ್ಥೆ ನಮ್ಮ ದೇಶಿ ಟ್ಯಾಕ್ಸಿ ಉದ್ಯಮ, ಟ್ರಾವೆಲ್ ಉದ್ಯಮ, ಟೂರಿಸಂ ಉದ್ಯಮ, ಪ್ರವಾಸೋದ್ಯಮ ಕ್ಷೇತ್ರ ನಾಶ ಮಾಡಿದೆ. ನಮ್ಮ ದೇಶದ ಹಿಂದುಳಿದಂತಹ ದೇಶದಲ್ಲಿಯೇ ದುಡಿದ ಡ್ರೈವರ್ ಆಗ್ಬಿಟ್ಟು ಟ್ರಾವೆಲ್ ಓನರ್ ಆಗಿರ್ಬೋದು, ಟ್ರಾವೆಲ್ ಓನರ್ ಆಗ್ಬಿಟ್ಟು ಹೋಟೆಲ್ ಉದ್ಯಮ ನಡೆಸಿರ್ಬೋದು, ಅಂತ ಉದ್ಯಮ ನಡೆಸಿದವರು ಇವತ್ತು ನಾಶವಾಗಿ ಹೋಗ್ತಾ ಇದ್ದಾರೆ. ನಮ್ಮ ದೇಶದಿಂದ ಕದ್ದು ಮುಚ್ಚಿ ಹೋದಂತಹ ಹಣ ಬೇರೆ ಯಾವುದೋ ಒಂದು ಅನ್ಯ ಮಾರ್ಗದ ಮೂಲಕ ನಮ್ಮ ಉದ್ಯಮಗಳಾಗಿ ಪರಿವರ್ತನೆ ಹೊಂದ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೃಷಿ ಉದ್ಯಮಕ್ಕೆ ಕೂಡ ಅದನ್ನು ತಗೊಂಡು ಬರುವಂತಹ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತಾ ಇದೆ.
अड़ी चंद्रशेखर नेतृत्व वह धरणी मुश्कर के ना सहभागी सहकार धन्यवाद सेरदे एलू कूड़ा मुंदर दिन नमंद तनुमान सहकार।